ಪ್ರಿಯ ಸ್ನೇಹಿತರೆ ವರ್ಲ್ಡ್ ಆಫ್ ಕನ್ನಡ ಚಾನೆಲ್ನ ಹೊಸ ವಿಡಿಯೋಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚಿಸುವ ವಿಷಯ ಏನೆಂದರೆ ಮುಟ್ಟು ಅಥವಾ ಋತುಸ್ರಾವದ ಸಮಯದಲ್ಲಿ ಸೆಕ್ಸ್ ಮಾಡಬಹುದಾ ಅನ್ನೋದು ಸ್ನೇಹಿತರೆ ಮುಟ್ಟು ಅಥವಾ ಋತುಸ್ರಾವದ ಸಮಯದಲ್ಲಿ ಸಂಭೋಗ ಮಾಡುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಹಾಗಂತ ಈ ಸಮಯದಲ್ಲಿ ಸಂಭೋಗ ಮಾಡಲೇಬಾರದು ಅನ್ನೋ ಯಾವುದೇ ವೈಜ್ಞಾನಿಕ ಕಾರಣಗಳಿಲ್ಲ ಮುಟ್ಟಿನ ಸಮಯದಲ್ಲಿ ಹೆಚ್ಚಿನ ರಕ್ತಸ್ರಾವ ಇದ್ದಲ್ಲಿ ಯಾವುದೇ ಕಾರಣಕ್ಕೂ ಲೈಂಗಿಕ ಕ್ರಿಯೆ ನಡೆಸಬೇಡಿ ಇದರಿಂದ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಬರಬಹುದು ಯಾವುದೋ ವಿಡಿಯೋಗಳನ್ನು ನೋಡಿ ಇನ್ನೊಬ್ಬರ ಮಾತನ್ನು ಕೇಳಿ ಇಂತಹ ತಪ್ಪುಗಳನ್ನು ಮಾಡಬೇಡಿ ಆದಷ್ಟು ಈ ಸಮಯದಲ್ಲಿ ಲೈಂಗಿಕ ಕ್ರಿಯೆ ಮಾಡದಿರುವುದು ಉತ್ತಮ ಸ್ನೇಹಿತರೇ ಒಂದು ನೆನಪಿಟ್ಟುಕೊಳ್ಳಿ ಮುಟ್ಟಿನ ಸಮಯದಲ್ಲಿ ಹೆಣ್ಣು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಲವಾರು ಸಮಸ್ಯೆಗಳನ್ನು ಅನುಭವಿಸುತ್ತಾಳೆ ಮುಟ್ಟಿಗೆ ಎರಡು ದಿನ ಮುಂಚೆ ಹೆಣ್ಣಿನ ದೇಹದಲ್ಲಿ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ ಅದರಲ್ಲಿ ಮುಖ್ಯವಾಗಿ ಮೂಡ್ ಚೇಂಜ್ ಆಗೋದು ಕಿಬ್ಬೊಟ್ಟೆಯ ನೋವು ಸ್ತನಗಳಲ್ಲಿ ನೋವು ಸಾಮಾನ್ಯ ಹೀಗೆ ಮುಟ್ಟಿಗೆ ಒಂದು ದಿನ ಮುಂಚೆ ಆರಂಭವಾದ ನೋವು ಕೆಲವರಿಗೆ ಮೂರು ದಿನ ಇನ್ನು ಕೆಲವರಿಗೆ ಒಂದು ವಾರ ಇನ್ನೂ ಕೆಲವರಿಗೆ ಹತ್ತು ದಿನಗಳವರೆಗೂ ಇರುತ್ತದೆ ಇಂತಹ ಸಮಯದಲ್ಲಿ ಹೆಣ್ಣು ಸಾಕಷ್ಟು ನೋವು ಮತ್ತು ಕಿರಿಕಿರಿಯನ್ನ ಅನುಭವಿಸುತ್ತಾಳೆ ಹೀಗಿರುವಾಗ ಆಕೆಯ ಗಂಡನಾಗಿ ನೀವು ಆಕೆಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಹಾಯ ಮಾಡಬೇಕೇ ಹೊರತು ಒತ್ತಾಯಪೂರ್ವಕ ಸಂಭೋಗ ನಡೆಸುವುದು ಸರಿಯಲ್ಲ ಒಂದು ವೇಳೆ ಈ ಸಮಯದಲ್ಲಿ ಹೆಣ್ಣಿಗೆ ಸಂಭೋಗ ಮಾಡಲು ಒಪ್ಪಿಗೆ ಇದ್ದರೆ ಮತ್ತು ಕಡಿಮೆ ರಕ್ತಸ್ರಾವ ಇದ್ದಾರೆ ಸುರಕ್ಷಾ ಕ್ರಮಗಳನ್ನು ಬಳಸಿ ಸಂಭೋಗ ನಡೆಸಬಹುದು ಸ್ನೇಹಿತರೆ ಒಂದು ನೆನಪಿಟ್ಟುಕೊಳ್ಳಿ ಸಂಭೋಗ ಅನ್ನೋದು ಪರಸ್ಪರ ಒಪ್ಪಿಗೆಯ ನಂತರ ಮಾಡುವ ಕ್ರಿಯೆ ಒಬ್ಬರನ್ನೊಬ್ಬರು ಪರಸ್ಪರ ಅರಿತು ಸಂಭೋಗ ನಡೆಸಿದರೆ ಉತ್ತಮ ಮುತ್ತಿನ ಸಮಯದಲ್ಲಿ ಸಂಭೋಗ ಮಾಡಿದರೆ ಕಿಬ್ಬೊಟ್ಟೆಯ ನೋವು ಕೈಮೆಯಾಗುತ್ತದೆ ಅನ್ನೋ ನಂಬಿಕೆ ಸಾಮಾನ್ಯ ಜನರಲ್ಲಿದೆ ಆದರೆ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಬದಲಾಗುತ್ತೆ ಈ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಉತ್ತಮ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದ